ಒಯ್ ರೆಡ್ಡು ರೆಡ್ಡು ಒಯ್ ರೆಡ್ಡು ರೆಡ್ಡು ಮಾ ರೆಡ್ಡು ಫುಲ್ ಏನೋ ಗಡ್ಡೆ ಎಲ್ಲ ಬಿಟ್ಬಿಟ್ಟಿದ್ಯಾ ಫುಲ್ ಅದೇ ನೀವು ಯಾಕಡೆ ಬರ್ತಿದ್ರಿ ಸರಿ ನೀವು ಯಾಕಡೆ ಬರ್ತಿದ್ರಿ ಹಲೋ ನಿನ್ನ ಮಕ್ಕೆ ಇಷ್ಟು ನಮ್ಮ ಒಳ್ಳೆ ಪ್ಲೇಸು ಒಳ್ಳೆ ಪ್ಲೇಸು ಅಂದ್ಬಿಟ್ಟು ಎಲ್ಲ ಸಮಾಧಿ ಕರ್ಕೊಂಬಂದಿದ್ಯಲ್ಲೋ ಹಲೋ ಇವತ್ತು ಅಮಾಸೆನಾ ಬರ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 12:50 ಆಗ್ತಿದೆ ಇವಾಗ ಟುವರ್ಡ್ಸ್ ಸಿ ಆರ್ ಜಿ ಮನೆ ನಕ್ಕಿಂತ ಧ್ವಂಸಂದ್ರ ಕಡೆ ಅವ್ನು ಕ್ರಿಕೆಟ್ ಆಡ್ತವನಂತೆ ಧ್ವಂಸಂದ್ರ ಹತ್ರ ಅಲ್ಲಿಗೆ ಹೋಗಿ ಕರ್ಕೊಂಡೋಗ್ಬೇಕು ಅವನ್ನ ಕರ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗಬೇಕು. ಹಂಗೆ ಅವ್ನ ಬೈಕ್ ರಿವ್ಯೂನು ಮಾಡಬೇಕು ಅವ್ನು ಸಿ ಆರ್ ಜಿ ಎಕ್ಸ್ಪೋಲ್ಸ್ ರಿವ್ಯೂ ಅಂದರೆ ಅವ್ನು ಓಡಿಸಿಲ್ಲ ಅವ್ನು ಬೈಕ್ ಹಂಗೆ ಇಸ್ಕೊ ಓಡಿಸೋದು ಆ ಥರ ಎಕ್ಸ್ಪೋಲ್ಸ್ ರಿವ್ಯೂ ಮಾಡಿದ್ದೀನಿ ಆಲ್ರೆಡಿ ಅವ್ನ ಚಾನಲಿದೆ ಇವಪ್ಪ. ಓ ಇದು ಯಾವ ಫ್ಲೇವರ್ ಎಲ್ಲ ಕನ್ಸ್ಟ್ರಕ್ಷನ್ ಮುಗಿಯುತ್ತೋ ಗೊತ್ತಿಲ್ಲ. ಇವಳೆ ನೂರು ಇಷ್ಟೊಂದು ಸ್ಪೀಡ್ ಹೋಗ್ತಾ ಅವಳು ಸಿಗ್ನಲ್ ರೆಡ್ ಇದೆ. ಒಯ್ ರೆಡ್ಡು ರೆಡ್ಡು ಒಯ್ ರೆಡ್ಡು ರೆಡ್ಡು ಮಾ ರೆಡ್ಡು ನುಗ್ಗಿದಿ ನುಗ್ಗಿ ನುಗ್ಗಿ ರೆಡ್ ಹಿಡ್ಕೊಂಡು ಆ್ಯಂಬುಲೆನ್ಸ್ ಬರ್ತಿದ್ಯಾ ಇವರಿಗೆ ಸಿಗ್ನಲ್ ಮ್ಯಾಟ್ರೇ ಆಗಲ್ಲ. ರೆಡ್ಡು ಬ್ಲೂ ಗ್ರೀನ್ ಪಿಂಕ್ ಎಲ್ಲ ಒಂದೇ ಗೋಯಿಂಗ್ ಅಷ್ಟೇ ನೋ ಸ್ಟಾಪಿಂಗ್. ಬಾಯ್ಸ್ ಹಿಂಗಡೆ ಆ್ಯಂಬುಲೆನ್ಸ್ ಇದೆ ಪ್ಲೀಸ್ ಸಿಗ್ನಲ್ ಹಾಕ್ಬಿಟ್ರಿ ಹೊರಟ್ಬಿಡ್ತೀವಿ ನಾವು. ಏನೋದು ಹೆಂಗೆ ಗೊತ್ತಾ ಸಿಗ್ನಲ್ ರೆಡ್ಡಿ ಇದ್ರು ಆ್ಯಂಬುಲೆನ್ಸ್ ಇದ್ದರೆ ನೀವು ಹೊರಟ್ಬಿಡಿ ತಲೆ ಕೆಡ್ಸ್ಕೊಬಿಡಿ ಫೈನ್ ಯಾರು ಹಾಕಲ್ಲ ಏನಕ್ಕಂದ್ರೆ ಮೇನು ಆ್ಯಂಬುಲೆನ್ಸ್ ಹೋಗಬೇಕು ಅಲ್ಲ ಗುರು. ಸಿಟಿ ಕ್ರಾಸ್ ಆಗಿ 10-15 ಕಿಲೋಮೀಟರ್ ಎಕ್ಸ್ಟ್ರಾ ಹೊರಡೆ ಬಂದಿದ್ದೀನಿ. ಎಲ್ಲಿ ಕ್ರಿಕೆಟ್ ಆಡ್ತವನು ಇವನು ಅದ್ಯಾವುದೋ ಲೊಕೇಶನ್ ಕಳ್ಸವನೆ ನೋಡಿದ್ರೆ ಇದು ಯಾವುದೋ ಬೆಂಗಳೂರಿಂದ ಹೊರಗಡೆ ಹಳ್ಳಿಗೆ ಬಂದ್ಬಿಟ್ಟಿದೆ. ಹಲೋ ನಮ್ಮ ಮನೆ ಇಂದ 10 ಕಿಲೋಮೀಟರ್ಸ್ ಹೊರಗಡೆ ಎಲ್ಲ ಬಾ ಸರ್ಜಾಪುರ ಸಿಟಿ ಬಾರ್ಡ್ರಿಂದ ಇನ್ನೂ 10 ಕಿಲೋಮೀಟರ್ ಈ ಕಡೆ ಇದೆ ಇದು. ವಾವ್ ಚಂದು ಸೈಕ್ ಚಂದು ಅಂಥ ದೊಡ್ಡ ಕ್ರಿಕೆಟ್ ಪ್ಲೇಯರ ಇಲ್ಲಿ ಬಂದು ಇಲ್ಲಿ ಅವನು ಇಲ್ಲಿ ಕರ್ಕೊಂಬಂದು ಕ್ರಿಕೆಟ್ ಆಡಿಸ್ತಾರಲ್ಲ ಅವ್ರಿಗೆ ಕೊಡಬೇಕು ಅವಾರ್ಡು. ಬಾಸ್ ಬನ್ನಿ ಬಾಸ್ ಹೋಣ. ಅಲ್ಲ ನಿನ್ನ ಆಡ್ಸಲ್ಲ ಅನ್ಕಂಡೆ ಇದನ್ನ ಅನ್ಕಂಡೆ ಸಿ ಆರ್ ಜಿ ಅಂತ ಪ್ಲೇಯರ್ ಇಲ್ಲಿ ಅಂಟ ಕರ್ಕೊ ಬಂದವರಲ್ಲ ಆಡ್ಸಕ್ಕೆ ಅಂತ ಸುಮ್ಮನೆ ಕರ್ಕೊ ಬಂದವ್ರು ಕೂರಿಸ್ಕೊಳಕ್ಕೆ. ಇವಾಗ ಒಳ್ಳೆ ಊಟ ತಿಂದಿದ್ದು ಇಡೋಣ ಅಂತ ಬಂದು ಕರ್ಕೊ ಬರ್ತವನೆ. ಫುಲ್ ಏನೋ ಗಡ್ಡೆ ಎಲ್ಲ ಬಿಟ್ಬಿಟ್ಟಿದ್ಯಾ ಅದೇ ನಾನು ಬಿಡಬೇಕು ನೀನು ಬಿಟ್ಟಿದ್ಯಾ ಅದೇ ಏನಕ್ಕೆ ಅಂತ ಅರ್ಥ ಆಯ್ತಿಲ್ಲ. ವೈಟ್ ಆಗಿದೆಯಾ ಸ್ವಲ್ಪ ಈ ಕಡೆಯಿಂದ ನೋಡ್ರೆ ವೈಟ್ ಕಾಣಿಸ್ತಿದ್ಯಾ ಅಂದರೆ ಬಿಸಿಲು ಹೊಡಿತಿದೆ ನೀವು ವೈಟ್ ಇಲ್ಲ ಕಾಣಿಸ್ತಿದ್ಯಾ ನನ್ನ ಗಡಿಕೆ ಅಲ್ಲೇ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಹಿಮಾಲಯನ್. ಏನ್ ಮಾಡಕ್ಕಾಗಲ್ಲ ಗಜ ಪಾಪ ಓನರ್ ಫುಲ್ ಬ್ಯುಸಿ ಇರೋದ್ರಿಂದ ಗಜ ಪಡೆಗಳೆಲ್ಲ ಹಂಗಾಗೋಗ್ಬಿಟ್ಟಿದೆ. ನಮ್ಮ ಡಾಲ್ಫಿನ್ ತಗೋ ನೋಡ್ರಿ ನಮ್ಮ ಸಿ ಆರ್ ಜೆ ಎಕ್ಸ್ಪೋಲ್ಸ್ ಅಲ್ಲಿ ನಿಲ್ಸವನೆ. ಇಲ್ಲ ನೀನು ನಿನ್ನ ಕ್ಯಾರೆಕ್ಟ್ರಿಗೆ ಹೇಳಿ ಮಾಡಿಸಿದ ಗಾಡಿ ಕಣ ಅಂದರೆ ಆ ಥರ ಸಿ ಆರ್ ಜೆ ಬೈಕ್ ಕೊಡಿಸ್ತಾ ಇದ್ದೀನಿ. ಈ ನಮಗೆ ಡೆಲಿವರಿಗೂ ಕರೆದಿರಲಿಲ್ಲ. ಅಯ್ಯೋ ಓಕೆ ಸಿ ಆರ್ ಜೆ ಬೈಕ್ ಏನಾರು ಹೆಸರಿಟ್ಟಿದೆಯಾ? ಏನು ಹೆಸರಿಟ್ಟಿಲ್ಲ ಆ ವೇಸ್ಟ್ ನನ್ನ ಮಗನ. ಓಯ್ ನಂದು ಹಿಂಗಡೆ ನೋಡು ಗುರು ಟೈರ್ ಎಷ್ಟು ಹಬ್ಬ ಕಾಣಿಸ್ತಿದೆ ಮಡ್ಕಡೆ ಇಲ್ಲ ಅದಕ್ಕೂ ಒಂದು ಯಾಕಂದ್ರೆ ಬೆಂಕಿ 10 ರೂಪಾಯಿಗೆ ಸೆಕ್ಸಿ ನಮ್ಮ ಡಾಲ್ಫಿನ್ ಸೆಕ್ಸಿ ಓ ಬಾಯ್. ಹಲೋ ಯಾವ ಸೈಡ್ ಹೋದ? ಥೋ ನಿನ್ನ ನಾನು ಈ ಕಡೆ ಬಂದೆ ತಡಿ. ಊಫ್ ಬಿಸಿಲಿದೆ ಗುರು ಬಿಸಿಲಿದೆ ಮಳೆ ಬರುತ್ತೆ ಬಟ್ ಇವಾಗಿಂದ ಬಿಸಿಲಿದೆ. ಸುಮಾರು ದಿನ ಆದಮೇಲೆ ಸಿ ಆರ್ ಜೆ ಜೊತೆ ವ್ಲಾಗ್ ಮಾಡ್ತಾ ಇರೋದು
ಕಮೆಂಟ್ ಹಾಕ್ರೆ. ನೆಕ್ಸ್ಟ್ ಒಂದು ಮಾನ್ಸೂನ್ ರೆಡ್ಡಿ ಇವನು ಕರ್ಕೊಂಡು ಹೋಗೋಣ ಅಣ್ಣ, ಎಕ್ಸ್ಪೋಲ್ಸ್ ಇಟ್ಕೊಂಡವನು ಈ ರೋಡಲ್ಲಿ ಓಡಿಸು ಅಂತ ಸ್ಪೀಡಾಗಿ. ಓಹೋ, ಈ ಸ್ಕ್ಯಾಮ್ಗಳು. ಓಕೆ ಓಕೆ, ಆರಿಸ್ತೆ. ನೀವು ಯಾಕಡೆ ಬರ್ತಿದ್ರಿ? ಅಲ್ಲ ಅಲ್ಲ, ಸರಿ ಸರಿ, ನೀವು ಯಾಕಡೆ ಬರ್ತಿದ್ರಿ? ನಾವು ಹೈ ಸ್ಪೀಡಲ್ಲಿ ಇರಲಿಲ್ಲ, ಗುಂಡಿ ಹರಿಸ್ತಾ ಇದೆ ಅಷ್ಟೇ. ಅಯ್ಯಮ್ಮ ಸಮಾಧಿ, ಲೋ ಇದೇನು ಇಲ್ಲ ಪ್ಲೇಸ್, ಇಂಥ ಪ್ಲೇಸಿಗೆ ಹೊರ್ಕೊಬರೋದ ಬೈ. ಲೋ ನಿನ್ನ ಮಕ್ಕೆ ಇಷ್ಟು ನಮ್ಮ ಒಳ್ಳೆ ಪ್ಲೇಸು, ಒಳ್ಳೆ ಪ್ಲೇಸು ಅಂದ್ಬಿಟ್ಟು ಎಲ್ಲ ಸಮಾಧಿ ಕರ್ಕೊಂಬಂದಿದೆಯಲ್ಲೋ, ಇದಕ್ಕಿಂತ ಪ್ಲೇಸ್ ಯಾವುದು ಬೇಡ. ಅಲೋ ಇವತ್ತು ಅಮಾವಾಸ್ಯನಾ? ಇವತ್ತು ಏನಾದ್ರು ಅಮಾವಾಸ್ಯ ಇನ್ಮಾವಾಸ್ಯ ಏನಾದ್ರು ಇದೆಯಾ? ಏನಾದ್ರು ಮಾಟ ಮಂತ್ರ ಮಾಡ್ಸೋ ಕರ್ಕೊಂಡು ಹೋಗ್ತಾ ಇದೆಯಾ? ಬ್ಲ್ಯಾಕ್ ಮ್ಯಾಜಿಕ್ ಅಯ್ಯಪ್ಪ ಲಕ್ಷಣ, ಒಳ್ಳೆ ಪ್ಲೇಸಿಗೆ ಕರ್ಕೊಂಡ್ಬಂದು. ಆಫ್ರೋಡ್, ಆಫ್ರೋಡಿಂಗ್ ವಿತ್ ಎಕ್ಸ್ಪೋಲ್ ಸೂ ಬೋಯ್, ಲೆಟ್ಸ್ ಗೋ. ಒಳ್ಳೆ ಟ್ರೇಲ್ಗಳು ಇಟ್ಟಿದ್ದೀನಿ ಕಣ ಸಿ ಆರ್ ಜಮ್ ಹತ್ರ, ಅಟ್ ಎಂಜಾಯ್ಮೆಂಟಿಗೆ ಸಾಕತ್ತಾಗಿದೆ. ಇಟ್ಸ್ ಗುಡ್ ಮ್ಯಾನ್. ಒಳಗಡೆನಾ? ಚೆನ್ನಾಗಿದೆ ಚಂದು ಅಡ್ಡಾಡೋದಕ್ಕೆ. ನೀನು ಈ ಥರ ಎಲ್ಲ ನೀನೇ ಫೋನ್ ಮಾಡಿರಲ್ಲ ನಿನ್ನ ಗಾಡೀಲಿ ಚಂದು, ನಾ ಈ ಥರ ಎಲ್ಲ ಓಡಿಸಿದಲ್ವ ನೀನು? ಕಲಿತೀಯ ಕಲಿತೀಯ, ಆಫ್ ರೋಡ್ ಟ್ರೈನಿಂಗ್ ಕ್ಲಾಸಸ್ಗಳು ಇದು ಇಲ್ಲಾಂದರೆ ಬಿಗ್ ರಾಕ್ ಅಂತ ಒಂದು ಇದೆ ಡರ್ಟ್ ಪಾರ್ಕ್, ಅಲ್ಲಿಗೆಲ್ಲ ಸೇರ್ಕೊ ಅಕಾಡೆಮಿ ನೆನೆಸಿ ಹೇಳ್ತೀನಿ. ಮೋಹನ್ ಬ್ರೋ ಫ್ರೆಂಡ್ಸ್ ಇದ್ದಾರೆ, ನಿಮಗೆ ಆಫ್ ರೋಡಿಂಗ್ ಫುಲ್ ಸ್ಕಿಲ್ಸ್ಗಳೆಲ್ಲ ಹೇಳ್ಕೊಡ್ತಾರೆ. ಅಯ್ಯಯ್ಯಯ್ಯಯ್ಯಪ್ಪ, ಒಳ್ಳೆ ಟ್ರೈಲ್ ಗುರು ಇದು, ಸೀರಿಯಸ್ಲಿ. ಅಯ್ಯೋ ಹಾಯ್ ಬಾಯ್ಸ್, ಅಯ್ಯೋ ನನ್ನ ಗಾಡೀಲಿ ಏನು ಸುಮ್ಮನೆ, ನಾನು ರೆಡ್ ರೋಡ್ ನೋಡಿಸ್ತೀನಿ, ಇನ್ನು ವಿಡಿಯೋ ಮಾಡ್ತೀಯಾ, ಸಖತ್ತಾಗಿದೆ. ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ. ಬಟ್ ಏನೋ ಸೌಂಡ್ ಬರ್ತಿದೆ, ವೈಬ್ರೇಷನ್ ಇದೆ ಎಲ್ಲೋ. ಅಷ್ಟೊಂದು ಧೂಳು ಹೊಡೆಯೋ ಥರ ಎಲ್ಲ ಬಿಡ್ಬಿಡ ಚೈನಿಗೆ. ಸ್ವಲ್ಪ ಮೇನ್ ಕ್ಲೀನ್ ಮೇನ್, ನೀನು ಮೇನ್ ಮೇಂಟೈನ್ ಮಾಡಬೇಕಿರೋದೇ ಗೇರ್ ಬಾಕ್ಸ್ ಮತ್ತು ಚೈನು, ಇನ್ನು ಎಲ್ಲ ಪಾರ್ಟಿ ಏನಾದರೂ ಓಕೆ. ಇದು ಮೇಯ್ನು, ನಿಮಗೆ ರಫ್ನೆಸ್ ಫೀಲ್ ಆಗೋದು ಅದರಿಂದ. ಯಾವುದೋ ಸ್ಕ್ರೂ ಡ್ರೈವರ್ ಏನಾದ್ರು ಲೂಸ್ ಆಗಿದೆ, ಅದಕ್ಕೆ ಆ ಥರ ಫೀಲು. ಇದು ಹಿಂಗೆ ಹೋದ್ರೆ ಇಲ್ಲಿ ಹೋಗುತ್ತೆ. ತಡಿ, ಒಂದು ಎರಡು ರೌಂಡ್ ಓಡಿಸ್ತೀನಿ ಗರ. ಅಪ್ಪ ಹ್ಞೂ, ಹಿಂಗೆ ಹೋಗ್ಬೋದಾ? ಎಷ್ಟು ದೂರ ಯಾರ ಕೇಳಿದ್ರೆ? ಹಾಂ ಓಕೆ, ಇದೊಂದು ಟ್ರ್ಯಾಕ್ ಥರ ಇದೆ ಅಂತೆ. ಸೈಕು ಅಲ್ಲಿಂದ ಇಲ್ಲಿಗೆ ಡ್ರಿಫ್ಟು, ಯಪ್ಪ ಹೆವಿ ಇದೆ ಗುರು. ಇಲ್ಲಿ ಈ ಥರ ಟ್ರೈಯಲ್ಲೂ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಒಳ್ಳೆ ಕಿಡ್ ಮಾಡಿಟ್ಟವನೆ. ನೋಡಿ ನೀ ಹಿಂಗೆ ಓಡಿಸೋದು ಇದೆಯಲ್ಲ, ಇದು ಟ್ಯಾಲೆಂಟ್ಸ್. ಅಯ್ಯಯ್ಯಯ್ಯಯ್ಯಯ್ಯ, ಈ ರೋಡ್ ಎಂಡ್ ಆಯ್ತು ಇಲ್ಲಿ.
ಗೇರ್ಸ್ ಬೇರೆ ಹಾಕಿಲ್ಲ, ಇನ್ನು ಹೆವಿ ಎಕ್ಸ್ಟ್ರೀಮ್ ಅಂತ ಟ್ರೈ ಮಾಡಕ್ ಹೋಗಲ್ಲ. ಇಲ್ಲಿ ಒಂಥರ ಸಾಯಿಲ್ ಪೋರ್ಷನ್ ಜಾಸ್ತಿ ಇದೆ. ನಿನಗೆ ಇನ್ನೂ ಹೆವಿ ಮಜಾ ಕೊಡೋದು ಹೆಂಗಿರ್ಬೇಕು ಗೊತ್ತಾ? ಒಂಥರ ಫುಲ್ ಸ್ಲಶ್ ಇರಬೇಕು. ಅಂದರೆ ಅಲ್ಲಿ ಮಾನ್ಸೂನಿಗೆ ಕರ್ಕೊಂಡು ಹೋಗ್ತೀನಲ್ಲ ಬಾ, ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಇದು ಅಂತ ಕದ್ರೆ ಪರ್ಫೆಕ್ಟು, ಇದು ಮಣ್ಣು ಗಟ್ಟಿ ಇದೆ, ಟ್ರ್ಯಾಕ್ ಥರ ಇದೆ, ಇದು ಚಚ್ಚಾಡ್ಬೋದು ಸ್ಪೀಡ್ ಇನ್ನು. ಹಾಂ ಹಾಂ, ಆ ಥರ ಇದ್ದರೆ ಬೆಂಕಿಯಾಗಿರ್ತೀನಿ. ಎಂಜಾಯ್ಗೆ ಚೆನ್ನಾಗಿದೆ ಗಾಡಿ, ಅಂತ ಏನು ಇದಿಲ್ಲ, ಸ್ಮೂತ್ನೆಸ್ ಇನ್ನ ಫೀಲ್ ಆಗ್ತಿದೆ ನನಗೆ. ಯಾವಾಗಲೂ ಕಾರ್ನರ್ ಕೊಡ್ಬೇಕ್ರೆ ಹಿಂಗೆ ಕಾಲು ಮುಂದೆ ಕೊಡ್ಕೊ, ಅಯ್ಯೋ ಆ್ಯಂಗಲ್ ಮೇಂಟೈನ್ ಆಗುತ್ತೆ, ಗ್ರಿಪ್ ಇರುತ್ತೆ ನಿಂಗೆ ಜಾಸ್ತಿ. ಆಮೇಲೆ ಲೆಫ್ಟ್ ಈ ಕಡೆ ಎಲ್ಲ ಕೊಟ್ಬಿಟ್ಟಿಯಾ, ಇದು ಎಷ್ಟು ಮುಂದೆ ಇರುತ್ತೆ ಅಷ್ಟು ಒಳ್ಳೇದು, ಫಿಟ್ ಇರಬೇಕು. ಇಂಜಿನ್ ಬ್ರೇಕಿಂಗಾ? ಇಂಜಿನ್ ಬ್ರೇಕಿಂಗು ನಿಂಗೆ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹಾಂ, ಆಫ್ ರೋಡಲ್ಲಿ ಬೈಕ್ ಓಡಿಸ್ಬೇಕಾದ್ರೆ ಇದೇ ಒಂಥರ ಬೇರೆ ಮಜಾನೆ ಕೊಡುತ್ತೆ ಗುರು. ಇದು ಜಸ್ಟಿಫೈ ಮಾಡೋಕ್ಕಾಗಲ್ಲ ಕ್ಯಾಮ್ರಾದಲ್ಲಿ ಅಥವಾ ನಾವು ಹೇಳೋ ಎಕ್ಸ್ಪ್ರೆಸ್ ಮಾಡೋ ಮೂಲಕ. ಅಂದರೆ ಲೈಕ್ ಥ್ರೂ ನಾವು ಏನು ಈಗ ಕಮ್ಯುನಿಕೇಟ್ ಮಾಡ್ತೀವಿ ಇದ್ರ ಮೇಲೆಲ್ಲ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇದನ್ನು ನೀವು ಸೆಲ್ಫ್ ಫೀಲ್ ಮಾಡ್ತಿರಲ್ಲ ಆವಾಗಲೇ ಅರ್ಥ ಆಗೋದು ಏನು ಹೇಳ್ತಾ ಇರ್ತೀವಿ ಇದು ಅಂತ. ಸಾಕತ್ತಾಗಿರುತ್ತೆ. ತೂ 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 ದ್ರಿಫ್ಟ್ ನೋಡೋಣ ಹಿಂಗೆ. ಸೆಲ್ಫಿ ಕರ್ಕೊಂಡು ಹೋಗ್ತಾವನೆ, ನಾವು ಪ್ಲ್ಯಾನ್ ಮಾಡ್ಕೊಂಡು. ಅಂದರೆ ಹೆವಿ ವಿಂಡ್ ಬ್ಲಾಸ್ಟ್ ಹೊಡಿತಿದೆ ಸೀರಿಯಸ್ಲಿ. ಮಳೆ ಹಿಂಗೆ ಬರುತ್ತೆ ಅಂದರೆ ಇವತ್ತು ಸಂಜೆ ಒಳಗೆ ಮನೆ ಸೇರ್ಕೊಳ್ಳಿಲ್ಲ ಅಂದರೆ ಇಷ್ಟು. ಅವನ ಹತ್ರ ಇನ್ನೊಂದು ಎಕ್ಸ್ಪ್ರೆಸ್ ಇರಬೇಕಿತ್ತು. ಅವನ ಅಜ್ಜಿನ ಮೋಹನ್ ಜೈನ ಕರ್ಕೊಂಬರ್ತೀನಿ ಇಲ್ಲಿಗೆ, ಪಕ್ಕ ಎಂಜಾಯ್ ಮಾಡ್ತೀವಿ ಇಬ್ಬರು. ನಾನು ಸಿ ಆರ್ ಜಿ ಎಕ್ಸ್ಪ್ರೆಸ್ ಇಸ್ಕೊತೀನಿ, ಮೋಹನ್ ಬ್ರೋಗೆ ಎಡಿವಿರುತ್ತೆ. ಇದು ಒಂದು ಸ್ಟೋರಿಗೆ ಒಂದು ಫೋಟೋ ತಕೊಳ್ಳೋಣ. ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಈ ಥರ ಯಾವ್ದಾರು ಲಾಗ್ ಮಾಡಿದೆ ಹಿಂಗೆ ಇಟ್ಕೊಂಡು ಇನ್ನೇ ಮಾಡೋಕ್ಕಾಗುತ್ತೆ. ಇವಾಗ ಮತ್ತೆ ಅವ್ನು ಹೆಲ್ಮೆಟ್ ಹಾಕಿರ್ತಾನೆ ಅಂತ ಅಷ್ಟೇ, ಯಾರು ಗೊತ್ತಿರಲ್ಲ. ಹಾಂ, ಈ ವ್ಲಾಗ್ ಇಷ್ಟೇ. ನಮ್ಮ ಚಾನಲ್ ಸಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಕಮೆಂಟ್ ಹಾಕಿರಿ. ಸಿ ಆರ್ ಜನರ ಮಾನ್ಸೂನ್ ರೆಡ್ಡಿ ಬರಬೇಕು ಅಂತ ಅನಿಸಿದ್ರೆ ನಿಮಗೆ ಕರ್ಕೊಂಡು ಹೋಗೋಣ. ಹೆಂಗೋ ಒಂದು ಅವನ ಮಾಡಕ್ಕೆ ಬರುತ್ತೋ ಇಲ್ವೋ, ಬಿದ್ದು ಎದ್ದು ಏನೋ ಒಂದು ಮಾಡ್ದೆ ನೋಡಿ, ಆಫ್ ರೋಡ್ ಕಲಿತಾನೆ ಅಷ್ಟೇ ಅಷ್ಟೇ ಅಷ್ಟೇ. ನೀವು ಒಂದು ವಿಡಿಯೋಗೆ ಇಷ್ಟೇ ಅಷ್ಟೇ. ಸಬ್ಸ್ಕ್ರೈಬ್ ಟು ಬಾಂಬೆ ಸ್ಪೀಕರ್ ಆ್ಯಂಡ್ ಫಾಲೋ ಇನ್ ಇನ್ಸ್ಟಾಗ್ರಾಮ್ ಅಷ್ಟೇ ಅಷ್ಟೇ ಅಷ್ಟೇ. ಇನ್ನೇನಿಲ್ಲ. ಬಾಯ್ ಬಾಯ್.